ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे लक्ष्मीनारायणं वन्दे तद्भक्तप्रवरोहियः श्रीमदानन्दतीर्थाख्यो गुरुस्तञ्च नमाम्यहम् नारायणं नमस्कृत्य नरं चैव नरोत्तमं दैवीं सरस्वतीं व्यासं ततो जयमुदीरयेत् कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः श्रीगुरुभ्यो नमः प्रिय वीक्षकरै ಕಥಾಮೃತದಲ್ಲಿ ವಿಶೇಷವಾದಂಥ ಕಥೆಗಳನ್ನು ನಾವು ಶ್ರವಣ ಮಾಡ್ತೀವಿ. ಹೇಗೆ ಭಕ್ತಿಗೆ ಭಗವಂತ ತಾನು ಬಾಗುತ್ತಾನೆ, ಹೇಗೆ ಭಗವಂತ ತಾನು ಭಕ್ತರಾಧೀನ ಅನ್ನುವಂಥ ಕಥೆಗಳನ್ನು ನಿತ್ಯ ಶ್ರವಣ ಮಾಡ್ತಿದ್ವಿ. ಮತ್ತು ಎರಡನೇದು, ಭಗವಂತ ಸಾಮಾನ್ಯವಾಗಿ ಯಾರಿಂದಾದರೂ ಏನಾದರೂ ಸೇವೆ ತಗೊಳ್ಬೇಕಾದ್ರೆ ಯಾವುದೋ ರೀತಿಯಲ್ಲಿ ಅವ್ರಿಗೆ ಪ್ರೇರಣೆ ಕೊಟ್ಟು ಬಿಡ್ತಾನೆ. ನೋಡು, ನಿನ್ನಿಂದ ಈ ಕಾರ್ಯ ನಾನು ನಿರೀಕ್ಷೆ ಮಾಡಿದ್ದೀನಿ, ಈ ಸೇವೆಯನ್ನು ಮಾಡು. ಯಾಕೆ ಆ ಸೇವೆ ತಗೋತಾನೆ ಅಂದರೆ ಅವ್ರನ್ನ ಉದ್ಧಾರ ಮಾಡೋಕ್ಕೋಸ್ಕರ ಆ ಸೇವೆ ತಗೋತಾನೆ. ಅವರಿಗೇನಾದರೂ ಕರ್ಮಗಳಿದ್ದರೆ ಆ ಕರ್ಮ ಸವಿಯೋಕ್ಕೋಸ್ಕರ ಸೇವೆಯನ್ನು ತಗೋತಾನೆ. ಭಗವಂತನಿಗೆ ನಾವು ಸೇವೆ ಮಾಡ್ತೀವಿ, ನಾವು ಸೇವೆ ಮಾಡ್ತೀವಿ, ನಾವು ಸೇವೆ ಮಾಡ್ತೀವಿ ಅಂದರೆ ಅದಾಗೋಲ್ಲ. ಅದು ಅವನ ಮನಸ್ಸಿಗೆ ಬರಬೇಕು, ಇವನಿಂದ ಆ ಸೇವೆಯನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ. ಶ್ರೀಕೃಷ್ಣ ಸ್ವತಃ ಹಸ್ತಿನಾವತಿಗೆ ಸಂಧಾನ ಮಾಡೋಕ್ಕೆ ಬಂದಾಗ ದುರ್ಯೋಧನ ಕೃಷ್ಣಗೆ ಹೇಳ್ತಾನೆ, ಕೃಷ್ಣ ನಿನ್ನ ವಸತಿ ವ್ಯವಸ್ಥೆ ಎಲ್ಲ ನಾನು ಮಾಡಿದ್ದೀನಿ, ನಿನಗೇನೇನು ಬೇಕೋ ಎಲ್ಲ ವ್ಯವಸ್ಥೆ ನಾನು ಮಾಡಿದ್ದೀನಿ, ನಿನಗೆ ಆನಂದಕರವಾಗಿ ಬೇಕಾದಂಥ ಎಲ್ಲ ಸಾಮಗ್ರಿಗಳು, ವಸ್ತುಗಳು, ದ್ರವ್ಯವನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನಿನ್ನ ಆಮಂತ್ರಣ ನನಗೆ ಅಗತ್ಯ ಇಲ್ಲ, ನಿನ್ನ ಸೇವೆ ನನಗೆ ಅಗತ್ಯವೇ ಇಲ್ಲ ಅಂದ್ಬಿಡ್ತಾನೆ ಕೃಷ್ಣ. ನೋಡಿ, ವಿದುರನ ಮನೆಗೆ ಹೊರಟೋಗ್ತಾನೆ. ದೊಡ್ಡ ಕಥೆ ಅದು. ಹಾಗೆ ಭಗವಂತನ ಇಚ್ಛೆಗೆ ಬರಬೇಕು. ನೋಡಿ, ಒಂದು ಐತಿಹಾಸಿಕ ಘಟನೆ ಕೃಷ್ಣದೇವರಾಯನ ಕಾಲದಲ್ಲಿ ನಡೆಯುತ್ತೆ. 1515 ಕೃಷ್ಣದೇವರಾಯ ವಿಜಯವಾಡದ ಹತ್ರ ಶ್ರೀಕಾಕುಳಂ ಅಲ್ಲಿ ತಾನು ವಸತಿ ಮಾಡಿರ್ತಾನೆ. ಯಾವುದೋ ಒಂದು ದಿಗ್ವಿಜಯ ಮಾಡೋಕ್ಕೆ ಹೋದಾಗ ಅಲ್ಲಿ ವಸತಿ ಮಾಡಿದಾಗ ಸ್ವಪ್ನದಲ್ಲಿ ಶ್ರೀನಿವಾಸ ಹೇಳ್ತಾನೆ, ಹೇ ಅರಸು, ಹೇ ರಾಜನ್, ನೀನು ನನಗಾಗಿ ಒಂದು ಸೇವೆ ಮಾಡು. ಏನದು ಸೇವೆ ಅಂತಂದರೆ, ನೀನೇನು ನನ್ನ ಭಕ್ತರ ಭಕ್ತಿ ನಿನಗೆ ಗೊತ್ತಿದೆ, ಹೇಗೆ ನನ್ನ ಭಕ್ತರಿಗೆ ಅನುಗ್ರಹ ಮಾಡ್ತೀನಿ, ನಾನು ಹೇಗೆ ಭಕ್ತರಾಧೀನ ಅನ್ನುವಂಥ ವಿಷಯ ನಿನಗೆ ಗೊತ್ತಿದೆ, ಅದನ್ನು ಒಂದು ಪುಸ್ತಕ ರೀತಿಯಲ್ಲಿ ನೀನು ಪ್ರಕಟ ಮಾಡು, ಅದು ಜನತೆಗೆ ಗೊತ್ತಾಗಲಿ, ಒಂದು ಗ್ರಂಥದ ರೂಪದಲ್ಲಿ ಅದು ಉಲ್ಲೇಖ ಇರಲಿ, ಅದನ್ನು ನೀನು ಬರೆದಿಡು ಅಂತೇಳಿ ಭಗವಂತನ ಆಜ್ಞೆ ಆಗುತ್ತೆ ಸ್ವಪ್ನದಲ್ಲಿ. ಇವನು ರಾಜ ತಾನು ಸಭೆಯನ್ನೆಲ್ಲ ಸೇರಿಸಿ ಕೇಳುತ್ತಾನೆ, ಏನು ಈ ಥರ ಭಗವಂತನ ಆದೇಶ ಆಗಿದೆ ಅಂದಾಗ ಎಲ್ಲ ಪಂಡಿತರೆಲ್ಲ ಹೇಳುತ್ತಾರೆ, ಭಗವಂತ ಹೇಳಿದ್ದು ನಿಜ, ಅದರಿಂದ ಯಾವ ಕಥೆಯನ್ನು ಇವನು ಕೇಳಿದ್ನೋ, ಸ್ವತಃ ಕೃಷ್ಣದೇವರಾಯರ ಏನು ಕಥೆ ಕೇಳಿದ್ದ, ಹಿಂದೆ ಅನೇಕ ಭಕ್ತರ ಕಥೆಯನ್ನು ಕೇಳೋದನ್ನು ಒಂದು ಕಥೆಯನ್ನು ತಾನು ವಿಸ್ತಾರವಾಗಿ ಬರೀತಾನೆ. ಅದಕ್ಕೆ ಶೀರ್ಷಿಕೆನೇ ವಿಶೇಷವಾಗಿ ಅಮುಕ್ತ ಮಾಲ್ಯದ ಅಂತ. ಅಮುಕ್ತ ಮಾಲ್ಯದ ಅಂದರೆ ತಾನು ತೊಟ್ಟುಕೊಂಡಂಥ ಮಾಲೆಯನ್ನು, ಧರಿಸಿದ ಮಾಲೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಂಥ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ತುಂಬ ಸುಂದರವಾದಂಥ ಘಟನೆ. ಭಗವಂತ ಯಾರ ಮನಸ್ಸಿನಲ್ಲಿ ಹೊಕ್ಕಿ ಏನು ಕಾರ್ಯ ಮಾಡಿಸ್ತಾನೆ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ. ಅಂಥ ಒಂದು ಘಟನೆಯನ್ನು ಸ್ವತಃ ಅಮುಕ್ತ ಮಾಲ್ಯದ ಅನ್ನುವಂಥ ಶೀರ್ಷಿಕೆಯಲ್ಲಿ ಸ್ವತಃ ಕೃಷ್ಣದೇವರಾಯ ಬರೆದಂಥ ಒಂದು ವಿಶೇಷವಾದಂಥ ಪುಸ್ತಕ ಅದು. ನಿಜವಾಗ್ಲೂ ಬಹಳ ಅದರ ಬಗ್ಗೆ ತುಂಬ ವಿಶೇಷವಾದಂಥ, ತುಂಬ ಅದಕ್ಕೆ ಹೆಗ್ಗಳಿಕೆ ಇದೆ. ಹಿಂದೆ ಈ ಘಟನೆಯನ್ನು ಕೃಷ್ಣದೇವರಾಯನೇ ವರ್ಣನೆ ಮಾಡ್ತಾನೆ. ಆ ಕಥೆ ಹೀಗೆ ಬರುತ್ತೆ. ಸಾಮಾನ್ಯವಾಗಿ ಪಾಂಡ್ಯ ದೇಶದಲ್ಲಿ ಮತ್ಸ್ಯಧ್ವಜ ಅಂತ ಒಬ್ಬ ರಾಜ ಇರ್ತಾನೆ, ಪಾಂಡ್ಯ ದೇಶ. ಆ ಪಾಂಡ್ಯ ದೇಶದಲ್ಲಿ ಮತ್ಸ್ಯಧ್ವಜ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜ ಹೆಚ್ಚಿನ ಅಂಶ ಅವನ ಜೀವನದ ಅಂತ್ಯದಲ್ಲಿರ್ತಾನೆ. ತಾನು ಬೇಕಾದಷ್ಟು ಸಾಧನೆಯನ್ನು ಮಾಡಿದ್ದಾನೆ. ತನ್ನ ಒಂದು ಸಭೆಯಲ್ಲಿ ಎಲ್ಲ ವಿದ್ವಾಂಸರನ್ನು ಕೂಡಿಸ್ಕೊಂಡು, ಎಲ್ಲ ಪಂಡಿತರನ್ನು ಕೂಡಿಸ್ಕೊಂಡು, ಎಲ್ಲರೂ ವಿವೇಕವಂತರನ್ನೆಲ್ಲ ಕೂಡಿಸ್ಕೊಂಡು, ಎಲ್ಲ ಬುದ್ಧಿವಂತರು ಜ್ಞಾನಿಗಳನ್ನೆಲ್ಲ ಕೂಡಿಸ್ಕೊಂಡು ಒಂದು ಪ್ರಶ್ನೆ ಮಾಡ್ತಾನೆ. ಈಗ ನನ್ನ ಜೀವನದಲ್ಲಿ ಕಡೆಕಡೆಯ ದಿನಗಳನ್ನು ಕಳೀತಾ ಇದ್ದೀನಿ, ನನಗೊಂದು ವಿಶೇಷವಾದಂಥ ಸಂದೇಶ ಬೇಕು. ಏನು ಅಂದರೆ, ಯಾವ ದೇವತೆಯನ್ನು ಉಪಾಸನೆ ಮಾಡಿದ್ರೆ, ಯಾವ ಮಂತ್ರವನ್ನು ಉಪಾಸನೆ ಮಾಡಿದ್ರೆ ನನಗೆ ಮೋಕ್ಷ ಸಿಗುತ್ತೆ, ಅದನ್ನು ಹೇಳಬೇಕು. ಅದು ಎಲ್ಲರೂ ಒಪ್ಪಿಗೆ ಕೊಡುವಂಥ ವಿಚಾರ ಆಗಿರಬೇಕು. ಎಲ್ಲರೂ ಸಮ್ಮತಿಯಿಂದ ಯಾವ ಮಂತ್ರವನ್ನು ನಾನು ಉಚ್ಚಾರಣೆ ಮಾಡಿದ್ರೆ, ಯಾವ ದೇವತೆ ಉಪಾಸನೆ ಮಾಡಿದ್ರೆ
ಅತ್ಯಂತ ಸರಳವಾಗಿರಬೇಕು, ನನಗದು ಮೋಕ್ಷ ಕೊಡಬೇಕು. ಅಂಥದ್ದು ಯಾವುದಾದರೂ ವಿಶೇಷವಾದಂಥ ಬೀಜಾಕ್ಷರ ಮಂತ್ರಗಳು ಅಂತಹ ಭಗವಂತನ ವಿಚಾರವನ್ನು ನೀವು ನನಗೆ ಸಭೆಯಲ್ಲಿ ತಿಳಿಸಿ, ಅದು ಒಟ್ಟು ನಿರ್ಣಯ ಆಗಿರಬೇಕು ಅಂಥೇಳಿ ರಾಜ ಒಂದು ದಿವಸ ಅದಕ್ಕೆ ನಿಗದಿ ಮಾಡಿಬಿಡ್ತಾನೆ. ಎಲ್ಲ ಅದಕ್ಕೆ ಒಪ್ಕೊಳ್ತಾರೆ, ನಿಗದಿ ಮಾಡ್ತಾನೆ ರಾಜ. ಅದಾಗಿ ಅದೇ ವಾರದಲ್ಲಿ ಒಂದು ಘಟನೆ ನಡೆಯುತ್ತೆ, ಎಲ್ಲರನ್ನು ಸೇರಿಸ್ತಾನೆ, ಎಲ್ಲ ವಿದ್ವಾಂಸರು ಬರ್ತಾರೆ. ಏನು ದೊಡ್ಡ ಒಡ್ಡೋಲಾಗೋ ರಾಜನ ಮಹಾಸಂಸ್ಥಾನ, ದೊಡ್ಡ ದೊಡ್ಡ ಜ್ಞಾನಿಗಳು, ವಿದ್ವಾಂಸರು, ದೊಡ್ಡ ದೊಡ್ಡ ಪಂಡಿತರು, ಬೇಕಾಡ್ಜನ ಅಲ್ಲಿರೋಂಥ ಅಮಾತ್ಯರು, ಸ್ವತಃ ಆಸ್ಥಾನದ ಪಂಡಿತರು, ರಾಜ ಪುರೋಹಿತರು ಎಲ್ಲ ಸೇರ್ತಾರೆ. ಎಲ್ಲ ದೊಡ್ಡ ದೊಡ್ಡ ಗುಂಟುಗಳನ್ನು ತೊಗೊಂಡು ಬಂದು, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ತೊಗೊಂಡು ಬಂದು, ಅದಕ್ಕೆ ಆಧಾರ ಬೇಕಾದ್ರೆ ಹೇಳಿದ್ದಕ್ಕೆ ಅದೆಲ್ಲ ಸಿದ್ಧ ಮಾಡಿಕೊಂಡು ಸಭೆ ಸೇರ್ತಾರೆ. ವಿರಾಮದ ನಂತರ ಈ ಘಟನೆಯ ಮುಂದಿನ ಭಾಗವನ್ನು ಶ್ರವಣ ಮಾಡೋಣ. ನೋಡಿ ಆ ತುಂಬಿದ ಸಭೆಯಲ್ಲಿ ಏನು, ಆ ಸಭೆ ನೋಡಿದ್ರೆ ಒಂದು ವೈಭವ. ಎಲ್ಲ ವಿದ್ವಾಂಸರು ಸರಸ್ವತಿಯ ಮಹಾಸನ್ನಿಧಾನ ಇದ್ದಾಗಿರುತ್ತೆ. ಸ್ವತಃ ಆ ಪಾಂಡ್ಯ ದೇಶದ ರಾಜ ಮತ್ಸ್ಯಧ್ವಜ ಏನು ಆನಂದವಾಗಿ ವೈಭವವಾಗಿ ಬಂದು ಸಿಂಹಾಸನ ಮೇಲೆ ಕುಳಿತುಕೊಳ್ತಾನೆ. ಎಲ್ಲ ಪಂಡಿತರು ಅವನನ್ನು ಸ್ವಾಗತ ಮಾಡ್ತಾರೆ. ಕಡೆಗೆ ಮಂತ್ರಿ ಹೇಳುತ್ತಾನೆ, ಮಹಾರಾಜರು ಏನು ಹೇಳಿದ್ರು ಈ ರೀತಿ ನಿಮ್ಮ ಒಂದು ವಿಚಾರಗಳನ್ನು ಮಂಡನೆ ಮಾಡಬಹುದು, ಒಬ್ಬೊಬ್ಬರಿಗೂ ಅವಕಾಶ ಇದೆ, ನೀವೇನು ಮಂಡನೆ ಮಾಡ್ತೀರಿ, ಯಾವ ವಿಚಾರ ಹೇಳುತ್ತೀರಿ, ಅದಕ್ಕೆ ಆಧಾರ ಏನು ಅಂಥೇಳಿ ಹೇಳಿ ಅಂತ ಒಬ್ಬೊಬ್ಬರೇ ಪಂಡಿತರು ಹೇಳ್ತಾ ಹೋಗ್ತಾರೆ. ಇಲ್ಲೇನಾಗೋಬಿಡತ್ತೆ, ಎಲ್ಲ ಪಂಡಿತರು ವಿದ್ವಾಂಸರು ಎಲ್ಲ ವಿವೇಕಗಳಿದ್ದರೂ ಕೂಡ ಒಬ್ಬರು ಹೇಳೋದು ಒಬ್ಬರು ಒಪ್ಪಲ್ಲ. ಒಬ್ಬ ಯಾರೋ ಯಾವುದೋ ತಾನು ತನ್ನ ಕುಲದೇವತೆ ತನ್ನ ದೇವತೆಯನ್ನು ಇಟ್ಟುಕೊಂಡು ತಾನು ಉಲ್ಲೇಖ ಮಾಡ್ತಾನೆ, ಅವನ ಕುಲದೇವತೆ ಅದು, ತಾನು ಉಪಾಸನೆ ಮಾಡ್ತಿದ್ದಂಥ ದೇವತೆ ಹೇಳ್ತಾನೆ. ಅದನ್ನು ಇನ್ನೊಬ್ಬರು ಇದು ಸಾಧ್ಯ ಇಲ್ಲ, ಇದು ಇದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಖಂಡನೆ ಮಾಡಿಬಿಡ್ತಾನೆ. ಸರಿ, ಅವರು ಇನ್ನೊಂದು ದೇವರನ್ನ ಹೇಳಿ ಇಂಥ ಕಡೆ ಇಲ್ಲಿ ಹೇಳಿದೆ ಅಂತ ಅವನೊಂದು ಹೇಳ್ತಾನೆ, ಇನ್ಯಾರೋ ಹೇಳ್ತಾನೆ ಇದು ಸಾಧ್ಯವೇ ಇಲ್ಲ ಇದು ಅಂತ. ಕಡೆಗೆ ಏನಾಗ್ತಾ ಆಗ್ತಾ ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ಯಾವ ನಿರ್ಣಯಕ್ಕೂ ಬರಲ್ಲ. ರಾಜ ಹೀಗೆ ನೋಡ್ತಾ ಇದ್ದಾನೆ, ಯಾವ ನಿರ್ಣಯಕ್ಕೂ ಬರಲ್ಲ. ಕಡೆಗದು ಒಂದು ಮಂತ್ರ, ಒಂದು ಉಪಾಸನೆ, ಒಂದು ದೇವತೆ ಅಂತ ತೀರ್ಮಾನ ಆಗೋದೇ ಇಲ್ಲ. ರಾಜನಿಗೆ ಮತ್ತೆ ಇದೊಂದು ಡೋಲಾಯಮಾನ ಆಗಿಬಿಡುತ್ತೆ, ಇದೇನು ಯಾವ ನಿರ್ಣಯಕ್ಕೂ ಬರಲಿಲ್ಲ ಅಂಥೇಳಿ ರಾಜ ಹೇಳ್ತಾನೆ. ನೋಡು, ಇನ್ನೊಂದು ವಾರ ಸಮಯ ಕೊಡ್ತೀನಿ, ಮುಂದಿನ ವಾರ ಇಂಥ ಪವಿತ್ರವಾದ ದಿವಸ ಎಲ್ಲ ಸೇರೋಣ, ಮತ್ತೆ ನೀವೆಲ್ಲ ನಿಶ್ಚಯ ಮಾಡಿ ಅವತ್ತು ಪೂರ್ಣ ಹೇಳಿಬಿಡ್ಬೇಕು. ನೀವು ಯಾವ್ದಾದ್ರು ಒಂದು ನಿರ್ಧಾರ ಆಗಿ ಹೋಗ್ಬಿಡ್ಬೇಕು. ಸುಮ್ಮನೆ ಈ ರೀತಿ ಒಬ್ಬರು ಹೇಳಿದ್ದನ್ನು ಒಬ್ಬರು ಒಪ್ಪದೆ ಇದ್ರೆ, ಯಾಕೆಂದರೆ ಎಲ್ಲ ಖಂಡನೆ ಮಾಡ್ತಾರೆ, ಅವನು ಹೇಳಿದ ಸರಿ ಇಲ್ಲ ಅಂತ ಅದಕ್ಕೆ ಆಧಾರ ಕೊಡ್ತಾರೆ, ಇವರು ಹೇಳಿದ ಸರಿ ಇಲ್ಲ ಅಂತ ಇವರು ಆಧಾರ ಕೊಡ್ತಾರೆ. ಹೀಗಾಗಿ ನಿರ್ಣಯವೇ ಆಗೋದಿಲ್ಲ. ಕಡೆಗೆ ರಾಜ ಹೇಳಿದಾಗ ಎಲ್ಲ ಒಪ್ಕೋತಾರೆ. ಮುಂದಿನ ವಾರ ಆಗೋಷ್ಟರೊಳಗಡೆ ಒಂದ್ಸಲ ಏನಾಗುತ್ತೆ, ಸಾಕ್ಷಾತ್ ಶ್ರೀನಿವಾಸ ಇಲ್ಲಿ ಶ್ರೀವಳ್ಳಿ ಪುತ್ತೂರಿನಲ್ಲಿ ವಿಷ್ಣು ಚಿತ್ತಿ ಅಂತ ಒಬ್ಬ ಮಹಾನುಭಾವ ಇರ್ತಾರೆ, ಅನನ್ಯ ವಿಷ್ಣು ಭಕ್ತರು, ಸ್ವತಃ ತುಳಸಿಯಲ್ಲಿ ಹಾರ ಕಟ್ಟಿ ಕಟ್ಟಿ ಭಗವಂತನಿಗೆ ಸಮರ್ಪಣೆ ಮಾಡ್ತಿರ್ತಾರೆ, ಬರೀ ಇಷ್ಟ ವಿಷ್ಣು ಚಿತ್ತಿ ಅಂತ. ಅವರನ್ನು ವಿಶೇಷವಾಗಿ ಮುಂದೆ ಅದೆಲ್ಲ ಕೂಡ ಪೆರಿಯಾಳ್ವಾರ್ ಪೆರಿಯಾಳ್ವಾರ್ ಅಂತ ಮುಂದೆ ಬರ್ತಾರೆ, ಬಹಳ ದೊಡ್ಡ ಮಹಾನುಭಾವರವರು, ದೊಡ್ಡ ಸಂತರವರು. ಅವರ ಸ್ವಪ್ನದಲ್ಲಿ ಶ್ರೀನಿವಾಸ ಬಂದು, ಹೇ ವಿಷ್ಣು ಚಿತ್ತಿ, ನೀನು ನಾಳೆ ಈ ರೀತಿ ಮತ್ಸ್ಯಧ್ವಜ ರಾಜನ ಸಭೆಯಲ್ಲಿ ನೀನು ನನ್ನ ವಿಚಾರವನ್ನು ಹೇಳಬೇಕು. ನನ್ನ ಅಷ್ಟಾಕ್ಷರಿ ಮಂತ್ರ ಏನು ನಿತ್ಯ ನೀನು ಉಪಾಸನೆ ಮಾಡ್ತಿದ್ದಿ, ನಾರಾಯಣನ ಅಷ್ಟಾಕ್ಷರಿ ಮಂತ್ರ ನೀನು ಉಚ್ಚಾರಣೆ ಮಾಡ್ತಿದ್ವಿ, ಅದೇ ಅತ್ಯಂತ ಶ್ರೇಷ್ಠ ಅಂತ ನೀನಲ್ಲಿ ಉಲ್ಲೇಖ ಮಾಡಬೇಕು, ಅಲ್ಲಿ ಈ ಸಂಗತಿಯನ್ನು ತಿಳಿಸಬೇಕು ನೀನು ಅಂತ. ವಿಷ್ಣು ಚಿತ್ತಿ ಗಡಗಡ ಅಂತ ನಡುಗು ಹೋಗ್ಬಿಡ್ತಾರೆ. ಹೇ ಸ್ವಾಮಿನ್, ನನಗೇನು ಗೊತ್ತಿದೆಯಪ್ಪ, ಯಾವ ವಿವೇಕ ಇದೆ ನನಗೆ, ನನಗೇನು ಗೊತ್ತಿಲ್ಲ. ನಿನ್ನ ಮೇಲೆ ಪ್ರೀತಿ ಇದೆ, ನಿನ್ನ ಮೇಲೆ ಪ್ರೀತಿ ಇದೆ, ನಿತ್ಯ ಹಾರಗಳನ್ನು ಕಟ್ಟಿ ಕಟ್ಟಿ ನಿನಗೆ ನಾನು ಸಮರ್ಪಣೆ ಮಾಡ್ತಿದ್ದೆ, ಇದು ಬಿಟ್ಟರೆ ನನಗೇನು ಗೊತ್ತಿದೆ, ಯಾವ ಗ್ರಂಥ ಗೊತ್ತಿದೆ, ಏನು ಗೊತ್ತಿದೆ, ಅದೆಲ್ಲ ಸಿದ್ಧ ಇಲ್ಲ. ನೀನು ನಾಡಿದ್ದು ಹೋಗಲೇಬೇಕು ಆ ಸಭೆಗೆ, ಹೋಗೋ, ನಿನ್ನ ನಾಲಿಗೆಯಲ್ಲಿ ನಿಂತು ನಾನು ನುಡಿಸ್ತೇನೆ, ನಿನಗೆ ಗೌರವ ಸಿಗೋ ಹಾಗೆ ನಾನು ಮಾಡ್ತೇನೆ ಅಂಥೇಳಿ ಭಗವಂತ. ಆದರೂ ಈತ ಒಪ್ಪಲ್ಲ ವಿಷ್ಣು ಚಿತ್ತಿ, ಆದರೂ ಭಗವಂತನೂ ಒಪ್ಪಲ್ಲ, ನೀನು ಹೋಗಲೇಬೇಕೋ, ಇದು ನನ್ನ ಆಜ್ಞೆ, ನೀನು ಹೋಗೋ, ಮಿದ್ದಿಕ್ಕೆಲ್ಲ ನಾನು ನೋಡ್ಕೊಳ್ತೇನೆ ನಿನಗಲ್ಲೇ. ಅದಕ್ಕೆ ನಮ್ಮ ವೇದಲು ಒಂದು ಮಾತಿದೆ, ಅವಭಕ್ತಾರಂ ಅವಶ್ರೋತಾರಂ, ಹೇಳೋನು ಯಾರೋ ನಮ್ಮ ನಾಲ್ಗೆಯಲ್ಲಿ ಭಗವಂತನೇ ಹೇಳ್ತಾನೆ, ಕೇಳೋನು ಯಾರು ಪ್ರೀತಿಯಿಂದ, ಭಗವಂತನೇ ಇನ್ನೊಬ್ಬರ ಕಿವಿಯಲ್ಲಿ ಇದ್ದು ಕೇಳ್ತಾನೆ. ಇದು ವಿಷ್ಣು ಚಿತ್ತಿಗೆ ಗೊತ್ತಿರುತ್ತೆ. ಹಾಗಾಗಿ ಸರಿ ಆಯಿತು ಭಗವಂತನ ಆಜ್ಞೆ ಅಂತೇಳಿ ಏನೋ ಭಯ ಭಕ್ತಿಯಿಂದ ತಾವು ಹೊರಡ್ತಾರೆ.
ವಿಷ್ಣು ಚೆತ್ತಿಯ ಅರಮನೆ ಹತ್ರ ಹೋಗಿ ನೀನು ಹೋಗ್ತಾ ಇರುವಾಗಲೇ ರಾಜ ನೋಡ್ತಾನೆ ಯಾವಾಗ ಮಹಾನ್ ಪಂಡಿತರು ಬಂದರು, ಬಹಳ ಅಪರೂಪದ ಪಂಡಿತರು ಅಂಥೇಳಿ ರಾಜನೇ ಹೋಗಿ ಅವರು ಕೈ ಹಿಡ್ಕೊಂಬಂದು ಸಿಂಹಾಸನ ಕೂಡಿಸ್ಬಿಡ್ತಾನೆ ಯಾವುದೋ ಒಂದು ಪವಿತ್ರವಾದಂಥ ಆಸನದಲ್ಲಿ. ಅವನಿಗೆ ಆಶ್ಚರ್ಯವೇ ಆಗಿಬಿಡುತ್ತೆ, ಇದೇನು ರಾಜ ನಾನು ಕರ್ಕೊಂಬಂದು ಕೂಡಿಸ್ಬಿಟ್ಟ, ಏನು ಚರ್ಚೆ ಪ್ರಾರಂಭ ಆಗುತ್ತೆ. ರಾಜ ಹೇಳ್ತಾನೆ ಎಂದು ವಿಶೇಷ ಪಂಡಿತರು ಬಂದಿದ್ದಾರೆ, ಅವರೇನು ಹೇಳ್ತಾರೆ ಕೇಳೋಣ. ಎಲ್ಲ ಚರ್ಚೆ ನಡೀತಾ ಇದ್ದಾಗ ಅಲ್ಲೇನಾಗುತ್ತೆ, ಮಧ್ಯದಲ್ಲಿ ಒಂದು ಪೀಠದ ಮೇಲೆ ಚಿನ್ನದ ನಾಣ್ಯದ ತೈಲ ಇಟ್ಟಿರ್ತಾರೆ. ರಾಜ ಹೇಳಿರ್ತಾನೆ, ಯಾರು ಈ ಒಂದು ಬೀಜಾಕ್ಷರ ಮಂತ್ರವನ್ನು, ಮೋಕ್ಷ ಕೊಡುವಂಥ ಮಂತ್ರವನ್ನು ಸರಿಯಾಗಿ ನಿರ್ಣಯ ಮಾಡಿ ಹೇಳಿದ್ದನ್ನು ಎಲ್ಲರಿಗೂ ಒಪ್ಪಿ ಆಗುತ್ತೋ ನಾನು ಅವರ ದಾಸನಾಗಿಬಿಡ್ತೀನಿ, ಆ ಮಂತ್ರದ ಉಪಾಸನೆ ನಾನು ಮಾಡ್ತೀನಿ, ಈ ಚಿನ್ನದ ನಾಣ್ಯದ ತೈಲಿಯನ್ನು ಅವ್ರಿಗೆ ಕೊಡ್ತೇನೆ, ಮತ್ತು ಅವರ ಕೈಗೆ ಚಿನ್ನದ ಕಡಗವನ್ನು ತೊಡಸ್ತೇನೆ. ಚಿನ್ನದ ಕೈ ಕಡಗವನ್ನು ತೊಡಸಿ ಎರಡು ಜೋಡಿ ಶಾಲನ್ನು ಹಾಕಿ ಅವರ ಪಾದ ಪೂಜೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿರ್ತಾನೆ. ಏನು ಅವರು ವಿಷ್ಣು ಚಿತ್ತಿ ಕೂತ್ಕೊಳ್ತಾರೆ, ಭಗವಂತನ ಸ್ಮರಣೆ ಮಾಡ್ತಾರಪ್ಪ, ಶ್ರೀನಿವಾಸ ನೀನೇ ಹೇಳಿದ್ದೆಯಪ್ಪ ಅಂತ ಶ್ರೀನಿವಾಸನ ಸ್ಮರಣೆ ಮಾಡ್ಕೊಂಡು ಪ್ರಾರಂಭ ಮಾಡ್ತಾರೆ. ಇವ್ರು ನೋಡಿದ್ರೆ ರಿಕ್ತಹಸ್ತ, ಏನು ಯಾವ ಪುಸ್ತಕನೂ ತಂದಿಲ್ಲ, ಕೆಲವರೆಲ್ಲ ಗ್ರಂಥಗಳ ತಂದಿದ್ದಾರೆ, ಒಳ್ಳೊಳ್ಳೆ ರೇಷ್ಮೆ ವಸ್ತ್ರದಲ್ಲಿ ಕಟ್ಟಿಟ್ಟು ತೊಗೊಂಡು ಬಂದು ಎಲ್ಲ ಬಂದು ಕೂತಿದ್ದಾರೆ. ಇವರೇನು ರಿಕ್ತ ಹಸ್ತದಿಂದ ಬಂದಿದ್ದಾರೆ, ಶ್ರೀನಿವಾಸನ ಸ್ಮರಣೆ ಮಾಡ್ತಾರಪ್ಪ, ನೀನೇ ನನ್ನ ಗೌರವ ಕಾಪಾಡಬೇಕಪ್ಪ, ನೀನೇ ನನ್ನ ಮರ್ಯಾದೆ ಕಾಪಾಡಬೇಕು ಅಂಥೇಳಿ ಪ್ರಾರಂಭ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸ್ವತಃ ಮಹಾನಾರಾಯಣ ಉಪನಿಷತ್ತಲ್ಲಿರುವಂಥದ್ದು ಒಂದೇ ಮಂತ್ರ, ಯಾರು ವೈಕುಂಠಕ್ಕೆ ಹೋಗ್ತಾರೆ, ಓಂ ನಾರಾಯಣ ಮಂತ್ರೋಪಾಸಕ ವೈಕುಂಠ ಭುವನ ಲೋಕಂ ಗಮಿಷ್ಯತಿ ನಾರಾಯಣ ಸಾಯುಜ್ಯಮ ವಾಪ್ನೋತಿ. ಇದಕ್ಕೆ ಯಾವ ಆಧಾರವೂ ಬೇಡ, ಯಾರು ಹೇಳಿದ್ದಾರೆ, ಯ ಏವಂ ವೇದ ಇತ್ಯುಪನಿಷತ್, ಅದರ ವರ್ಣನೆ ಮಾಡಿಬಿಡ್ತಾರೆ. ಯಾರು ನಾರಾಯಣ ಅಷ್ಟಾಕ್ಷರಿ ಮಂತ್ರವನ್ನು ಉಪಾಸನೆ ಮಾಡ್ತಾರೆ, ಯಾವ ಸಂಶಯವೂ ಇಲ್ಲದೆ ಅವರು ವೈಕುಂಠ ಧಾಮವನ್ನು ಪಡಿತಾರಪ್ಪ. ಅತ್ಯಂತ ಸುಲಭವಾದಂಥ, ಅತ್ಯಂತ ತೀಕ್ಷ್ಣವಾದ, ಬೇಗ ವಿಶೇಷವಾದ ಕ್ಷಿಪ್ರ ಫಲವನ್ನು ಕೊಡುವಂಥ ಒಂದು ಶ್ರೇಷ್ಠವಾದಂಥ ಬೀಜಾಕ್ಷರ ಮಂತ್ರ ಅಂದರೆ ಅಷ್ಟಾಕ್ಷರಿ ನಾರಾಯಣ ಮಂತ್ರ. ಇದನ್ನು ಅಲ್ಲಿ ಎಲ್ಲರೂ ಕೇಳಿದವರು, ಇದು ಕಪಿಲೇ ಇಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ, ನಿಜ ಇದು, ನಿಜ, ಇದರಲ್ಲಿ ಯಾವ ಎರಡು ಮಾತೇ ಇಲ್ಲ ಅಂಥೇಳಿ ಎಲ್ಲ ಅದಕ್ಕೆ ನತಮಸ್ತಕರಾಗ್ತಾರೆ, ಎಲ್ಲ ಒಪ್ಕೋತಾರೆ. ಇವರು ಅದನ್ನು ಹೇಳ್ತಾ ಹೇಳುತ್ತಾ ಚಿನ್ನದ ನಾಣ್ಯದ ಚೀಲ ಕೆಳಗೆ ಬಿದ್ದು ಹೋಗುತ್ತೆ, ತನಗೆ ತಾನೇ ತೆಕ್ಕೊಳ್ಳುತ್ತೆ, ಕೆಳಗೆ ಬಿದ್ದು ಹೋಗುತ್ತೆ. ಸಿಂಹಾಸನದಿಂದ ಇಳಿದು ಬಂದಂಥ ಮತ್ಸ್ಯಧ್ವಜ ರಾಜ ಬಂದೋನೇ ಆ ವಿಷ್ಣು ಚಿತ್ತಿಯನ್ನು ಕೈ ಹಿಡಿದು ಕರ್ಕೊಂಡೋಗಿ ಉತ್ತಮ ಪೀಠದಲ್ಲಿ ಕುಡಿಸಿ ಅವರ ಪಾದವನ್ನು ತೊಳೆದು ಅವರಿಗೆ ಹಾರವನ್ನು ಹಾಕಿ ಚಿನ್ನದ ಕಡಗವನ್ನು ತೊಡಿಸಿ ಚಿನ್ನದ ನಾಣ್ಯದ ತೈಲಿಯನ್ನು ಕೊಟ್ಟು ಇವತ್ತಿಂದ ನಿಮ್ಮ ದಾಸನಾಗಿದ್ದೀನಿ, ಈ ಮಂತ್ರದ ಉಪಾಸನೆ ನಾನು ಮಾಡ್ತೇನೆ ಅಂಥೇಳಿ ನೋಡಿ, ಆ ಸ್ವತಃ ವಿಷ್ಣು ಚತ್ತಿ ಪೆರಿಯಾಳ್ವಾರ ಹೆಸರು ಪ್ರಸಿದ್ಧಿ ಆಗಿಬಿಡತ್ತೆ. ಅವರು ಶ್ರೀವಳ್ಳಿ ಪುತ್ತೂರಿಗೆ ಬಂದರೆ ಇಡೀ ಊರಿನವರೆಲ್ಲ ಅವರಿಗೆ ಪಲ್ಲಕ್ಕಿ ಮಾಡಿ ಕರ್ಕೊಂಡು ಹೋಗ್ತಾರೆ. ಆಗ ವಿಷ್ಣು ಚಿತ್ತಿ ಅನ್ಕೋತಾರಪ್ಪ, ಏನಪ್ಪ ನಿನ್ನ ವೈಭವ, ನಿನ್ನ ಮನಸ್ಸಿಗೆ ಬಂದರೆ ಒಬ್ಬ ವ್ಯಕ್ತಿನ ಎಷ್ಟು ಎತ್ತರಕ್ಕೆ ತೊಗೊಂಡು ಹೋಗ್ತೀವಿ ಸ್ವಾಮಿ, ಎಲ್ಲ ನಿಂದೇ ಅಪ್ಪ, ನನ್ನದೇನಿಲ್ಲ ಸ್ವಾಮಿ, ನಾಹಂ ಕರ್ತ ಹರಿಹಿ ಕರ್ತ ಅಂತ ನಮ್ಮ ಹರಿದಾಸರು ಹೇಳಿದಾಗೆ ವಿಷ್ಣು ಚಿತ್ತಿಯ ಜೀವನದಲ್ಲಿ ಈ ಘಟನೆ ನಡೆಯುತ್ತೆ. ಇದನ್ನು ಶ್ರೀಕೃಷ್ಣದೇವರಾಯ 1515 ಅಮುಕ್ತ ಮಾಲ್ಯದ ಅನ್ನುವಂಥ ಆ ಪುಸ್ತಕದಲ್ಲಿ ಈ ಘಟನೆಯನ್ನು ವರ್ಣನೆ ಮಾಡಿದ್ದಾರೆ. ಬಹಳ ವಿಶೇಷವಾದಂಥ ಘಟನೆ. ಪ್ರಿಯ ವೀಕ್ಷಕರೇ, ನಾಳೆ ಉತ್ತಮವಾದಂಥ ಒಂದು ಘಟನೆಗೆ ನಾವೆಲ್ಲ ಸಿದ್ಧರಾಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.